ಮುಳಬಾಗಿಲು ನಗರದ ಅಮರ ಜ್ಯೋತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಕೋಚಿಮೂಲ್ ನಿರ್ದೇಶಕ, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜ ರವರ ಹುಟ್ಟು ಹಬ್ಬವನ್ನು ಮುಖಂಡರುಗಳಾದ ರಘುಪತಿ ರೆಡ್ಡಿ, ಎನ್ಆರ್ ಸತ್ಯನ್ನ, ಎಂ ಗೊಲ್ಲಹಳ್ಳಿ ಪ್ರಭಾಕರ್, ಗೊಲ್ಲಹಳ್ಳಿ ಜಗದೀಶ್, ಡಾ ಪ್ರಕಾಶ್, ನಗರಸಭೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ವಿದ್ಯಾಸಂಸ್ಥೆಯ ಸಿಬ್ಬಂದಿ ವರ್ಗದವರು, ಹಿತೈಷಿಗಳು ಮತ್ತು ಅಭಿಮಾನಿಗಳಿಂದ ಅದ್ದೂರಿಯಾಗಿ ಹುಟ್ಟು ಹಬ್ಬವನ್ನು ಆಚರಿಸಿ ಶುಭ ಹಾರೈಸಿದರು. ಇವತ್ತಿನ ದಿನ ನಮ್ಮ ಮುಳಬಾಗಲು ತಾಲೂಕು ಜೆಡಿಎಸ್ ಅಧ್ಯಕ್ಷರು, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ತಂದೆಯ ಸಮಾನರಾಗಿರ್ತಕ್ಕಂಥ ನಾಗರಾಜಣ್ಣ ಅವರ ಹುಟ್ಟುಹಬ್ಬ ಅಮರಜ್ಯೋತಿ ಶಾಲೆಯ ಆವರಣದಲ್ಲಿ ಎಲ್ಲ ಮುಳಬಾಗಲು ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಎಲ್ಲ ಒಟ್ಟದಾಗಿ ನಾವು ಇಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರಾಜಕೀಯದಲ್ಲಾಗ್ಬೋದು, ಅವರ ಮತ್ತೆ ಅವರ ಒಂದು ಮುಂದಿನ ದಾರಿ ಆಗ್ಬೋದು, ಸುಗಮ ಆಗಿರಬೇಕು. ಮತ್ತೆ ಅದೇ ರೀತಿಯಾಗಿ ಅವರಿಗೆ ಅವರ ಕುಟುಂಬ ಸುಖ ಸಂತೋಷವಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರ ಪರವಾಗಿ ಕೂಡ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಅವರಿಗೆ ಮತ್ತೊಂದು ಬಾರಿ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ಈ ದಿನ ಮಂಗಳವಾರ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಆಚಾರ್ಯ ಜಗದಾಳ ಅಧ್ಯಕ್ಷರು ಮತ್ತು ಕೌಚಿಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರುವಂಥ ನಮ್ಮ ಅಚ್ಚುಮೆಚ್ಚಿನ ಹೈಕೋ ಹಳೆಹಳ್ಳಿ ನಾಗರಾಜ್ ಅವರ ಕುಟುಂಬದ ಕಾರ್ಯಕ್ರಮ ಸಾಗಿದ್ದೀವಿ. ಅವರಿಗೆ ಅವರು ನಮ್ಮ ತಾಲೂಕಿನಲ್ಲಿ ಕ್ಷೀರ ವಿಭಾಗದಲ್ಲಿ ಭಾರಿಯನ್ನ ನಮ್ಮ ತಾಲೂಕಿನಲ್ಲಿ ಮುಂದುವರಿಸ್ತಾರೆ. ಸುಮಾರು ಹಳ್ಳಿಗಳಲ್ಲಿ ಮೊದಲು ಅವರು ಮೊದಲು ಯಾವುದನ್ನು ನಮ್ಮ ಕಂಪನಿಯನ್ನು ಡೈರೆಕ್ಟರ್ ಆಗಿ ಯಾವಾಗ ಎಲೆಕ್ಟ್ ಆದರೂ ಅವಾಗ ಎಷ್ಟಿದ್ದು ಈಗ ಒಂದು 180-200 ಒಂದು 200 ಮಿಲಿಯನ್ ಸೊಸೈಟಿಗಳಾಗುವಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಅವರು ಕ್ರಿಕೆಟಲ್ಲಿ ಅತಿ ಹೆಚ್ಚು ಟ್ರೈನಿಂಗ್ ಸ್ಥಾಪನೆ ಆಗಿರೋದು ಇಡೀ ತಾಲೂಕಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಸತಿ ನಾವು 15 ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ನಮ್ಮ ಪಕ್ಷದ ಎಮ್ ಎಲ್ ಎ ಆಗಿ ಇದೇ ಈ 15 ವರ್ಷದಲ್ಲಿ ನಾವೆಲ್ಲ ಸಂವಾಸ ಅನುಭವಿಸಿದ್ದೀವಿ. ಈ ಸತಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಸಮೃದ್ಧಿ ಮಹಿಳಾತವನ್ನ ಒಳ್ಳೆ ಮೆಜಾರಿಟಿಯಲ್ಲಿ ಕಳಿಸ್ಕೊಡುವಂಥ ಅವಕಾಶ ಕೂಡ ಅವರಿಂದ ಆಗಿದೆ. ಅವ್ರಿಗೆ ಇನ್ನೂ ಒಳ್ಳೆ ಆಯುಷು ಆರೋಗ್ಯ ಕೊಡಿ, ಇನ್ನೂ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಅವರು ಶ್ರಮಿಸಿ ಅಂತ ಕೋರ್ತಾ ಇದ್ದೀನಿ. ಈಗಾಗಲೇ ಪ್ರಕಾಶ್ ಅವರು ಹೇಳಿದಕ್ಕೆ ಈ ಒಂದು ತಾಲೂಕಿನಲ್ಲಿ ಹಾಲು ಕ್ಷೇತ್ರ ಒಂದು ಕ್ಷೇತ್ರದಲ್ಲಿ ಮಂಡಿಕಲ್ ಎಂಗೇಜ್ಮೆಂಟ್ ಅವ್ರ ನಂತರ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ನಾಗರಾಜನವರು. ಎಲ್ಲ ಗ್ರಾಮಗಳಲ್ಲೂ ಸಹ ಇವತ್ತು ಹಾಲಿನ ಒಂದು ಸಹಕಾರ ಸಂಘಗಳಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಏನಾದರೂ ರೈತರ ಕೈಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಕರೋನಾ ಸಂದರ್ಭದಲ್ಲಿ ಕೂಡ ಯಾವುದಾದ್ರು ಅಂದರೆ ಅದು ನಮ್ಮ ಹಾಲು ಡೈರಿ. ಆ ಕರೋನಾ ಸಂದರ್ಭದಲ್ಲಿ ಕೂಡ ನಾಗರಾಜನವರು ಎಲ್ಲ ರೈತರಿಗೂ ಮತ್ತು ರೈತರಿಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮೇಲೆ ಪಕ್ಷ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಆಗಿ ಇವತ್ತು ಶಾಸಕರನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ ಅವರ ಅಧ್ಯಕ್ಷತೆಯಲ್ಲಿ ಕೂಡಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಎಲ್ಲ ತಾಲೂಕಿನ ಜನತೆಯ ಪರವಾಗಿ ಅವರು ಇನ್ನೂ ಒಂದು ಆಯುರಾರೋಗ್ಯ ಅಧಿಕಾರ ಐಶ್ವರ್ಯ ಎಲ್ಲ ಕೊಡಿ, ಇನ್ನೂ ಹೆಚ್ಚಿನ ಸೇವೆ ನಮ್ಮ ತಾಲೂಕಿನ ಜನತೆ ಸಿಗಬೇಕು ಆಶಿಸ್ತೇವೆ. ಸ್ವಲ್ಪ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ನಿರೀಕ್ಷೆಗೆ ಮೀರಿ ಭಾಳ ಚೆನ್ನಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸೇವೆಯನ್ನು ಈ ಒಂದು ತಾಲೂಕಿಗೆ ಯಾವಾಗಲೂ ಕೂಡ ಬಿಡುಗಡೆತೇವೆ ಅಂತೇಳಿ ಈ ಮೂಲಕ ತಮ್ಮ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಶಾಸಕರು ಈಗಾಗಲೇ ಬೆಳಗ್ಗೆ 8 ಗಂಟೆಗೆ ಅವರಿಗೂ ಒಂದು ಅರ್ಜೆಂಟ್ ಒಂದು ಬೋರ್ಡ್ ಮೀಟಿಂಗ್ ಇರೋದ್ರಿಂದ ಬೆಳಗ್ಗೆ 8 ಗಂಟೆಗೆ ನನ್ನ ಮನೆಗೆ ಬಂದು ನನಗೆ ವಿಶ್ ಮಾಡಿ ನನಗೆ ಒಳ್ಳೆಯ ಒಂದು ಇದನ್ನು ಹೇಳಿ ಈಗಾಗಲೇ ಹೋಗಿರ್ತಾರೆ. ಅವ್ರಿಗೆ ಜರೂರ್ ಕೆಲಸ ಇದ್ದಿದ್ದರಿಂದ ಅವ್ರು ಇಲ್ಲಿ ಬರೋಕ್ಕಾಗಲಿಲ್ಲ ಅಷ್ಟೆ.